ಬಸವರಾಜ ರೆಡ್ಡಿ ಏನ ಪ್ರಸ್ತಾನ ಇಲ್ಲ 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 ಮುಗಿತಲ್ಲ ಬಸವರಾಜ ರೆಡ್ಡಿ ಅವರೇ ಅಧ್ಯಕ್ಷರ ಈ ಸರ್ಕಾರದಲ್ಲಿ ಏನು ಧಾನ್ಯ ರೇಟ್ ಏನು ನಡೆದಿದೆ ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ ನಾಗ ಕೇಳಬೇಕಲ್ಲ ಏನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬೆಂಗಳೂರು ಸ್ಟಾಕ್ ಏನು ಆಯ್ತು ಎತ್ತನಲ್ಲಿ ಕೂತ್ಕೊಳ್ಳಿ ಎತ್ತನಲ್ಲಿ ಕೂತ್ಕೊಳ್ಳಿ ಕಂಪ್ಲೇಂಟ್ ಮಾಡಬೇಕಾ ಬೇಡವಾ ಏನ ಪ್ರಸ್ತಾವ ಮಾನ್ಯ ಅಧ್ಯಕ್ಷರ ಪ್ರಸ್ತಾವನೆ ವಿಚಾರ ಮೊನ್ನೆ ಅಂದ್ರೆ ದಿನಾಂಕ 10ನೇ ತಾರೀಕು ಶೂನ್ಯ ವೇಳೆಯಲ್ಲಿ ಮಾನ್ಯ ಸದಸ್ಯರು ರೆಡ್ಡಿ ಅವರು ಈ ಕೊಪ್ಪಳ ಜಿಲ್ಲೆ ಗಂಗಾವತಿ ಆನೆಗುಂದ ಸಮೀಪದಲ್ಲಿ ರೆಸಾರ್ಟ್ ಗಳನ್ನು ಸಕ್ರಮಗೊಳಿಸಬೇಕು ಅನ್ನಂತ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಅದರ ಬಗ್ಗೆ ನಂದೇನು ವಿರೋಧ ಇಲ್ಲ ಅಕ್ರಮ ಸಕ್ರಮ ಹೇಗೆ ಕಾನೂನು ಅಲ್ಲ ಬಂದ್ ಬಿಡ್ತೇನೆ ಒಂದೇ ಪಾಯಿಂಟ್ ಅದಕ್ಕೆ ಬರ್ತೇನೆ ಅದರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ ಅದು ಕಾನೂನು ಪ್ರಕಾರ ಆಗಬೇಕಾದ ಕೆಲಸ ಆದರೆ ಆ ಅಕ್ರಮವಾಗಿ ನಡೆಯುತ್ತಿರುವಂತ ರೆಸಾರ್ಟ್ ಅಲ್ಲಿ ಹೋಟೆಲ್ಸ್ ಅಲ್ಲಿ ಏನು ಅಕ್ರಮವಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ನಾನು ಮೊನ್ನೆ ಸದನದ ಗಮನಕ್ಕೆ ತಂದೆ ಅದರಲ್ಲಿ ಪ್ರಮುಖವಾಗಿ ವಿದೇಶದಿಂದ ಬಹಳಷ್ಟು ಜನ ಹಂಪಿಗೆ ಬರ್ತಾರೆ ಬಂದು ಇಂತ ರೆಸಾರ್ಟ್ ಗಳಲ್ಲಿ ಇದ್ದು ಬಹಳಷ್ಟು ಡ್ರಗ್ಸ್ ನಡೀತಾ ಇದೆ ಅಲ್ಲಿ ಪ್ರಾಸ್ಟಿಟ್ಯೂಷನ್ ನಡೀತಾ ಇದೆ ಅಲ್ಲಿ ಇನ್ನು ಇಸ್ಪೆಟ್ ಜೂಜಾಟ ಎಲ್ಲ ನಡೀತಾ ಇದೆ ಇದು ಎಲ್ಲದರ ಬಗ್ಗೆ ಹಿಂದೆ ರೇಡ್ ಆಗಿ ಹಲವಾರು ಕೇಸ್ಗಳಾಗಿದೆ ಆ ಕೇಸ್ಗಳೆಲ್ಲ ತರಿಸಿದ್ದೀನಿ ನಾನು ಎಷ್ಟೆಷ್ಟು ಕೇಸ್ ಆಗಿದೆ ಎಷ್ಟೆಷ್ಟು ವರ್ಷದಲ್ಲಿ ಏನು ಅಂತ ಸುಮಾರು 200ಕ್ಕಿಂತ ಹೆಚ್ಚು ಕೇಸ್ ಆಗಿದೆ ವೆರಿ ರೀಸೆಂಟ್ ಕೇಸ್ ಡ್ರಗ್ ಬಗ್ಗೆ ವೆರಿ ರೀಸೆಂಟ್ ಯಾವಾಗಂದರೆ 8/2/23 ಅಂದರೆ ಇದೇ ವರ್ಷ 13/4/23 ದ ಕೇಸ್ ಈಸ್ ನಾರ್ಕೋಟಿಕ್ ಡ್ರಗ್ಸ್ ಇಟಿಸಿ ಇವೆರಡು ಕೂಡ ಒಂದ್ನಿಮಿಷ ಇದು ಯಾರು ಕೊಟ್ಟಿದ್ದು ಎಸ್ ಪಿ ಅವ್ರು ಕೊಟ್ಟಿದ್ದು ಕೊಪ್ಪಳ ಇವೆಲ್ಲ ಎಷ್ಟೆಷ್ಟು ಕೇಸ್ಗಳಾಗಿದೆ ಅಂತ ಹೇಳಿ ಇಂಥ ಕೇಸ್ಗಳಲ್ಲಿ ಆಗ್ತಾ ಇರೋದ್ರಿಂದ ಭಾಳಷ್ಟು ಘನತೆ ಗೌರವ ನಮ್ಮ ಏರಿಯಾಕ್ಕೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಇಂಥ ಇಲ್ಲಿಗಲ್ ರಿಸಾರ್ಟ್ ಸುತ್ತಮುತ್ತಲು ಇವು ಏನು ನಡೀತವೆ ಇದನ್ನು ಬಂದ್ ಮಾಡಿ ಅಂತ ನಾನು ಹೇಳಿದೆ ಅದಕ್ಕೆ ನಿನ್ನೆ ದಿವಸ ಗಂಗಾವತಿಯಲ್ಲಿ ನಿನ್ನೆ ದಿವಸ ಎಸ್ಟರ್ಡೇ ನನ್ನ ಫೋಟೋ ಹಾಕಿ ಒಂದು ಇದರಲ್ಲಿ ಫ್ಲೆಕ್ಸಲ್ಲಿ ಅದಕ್ಕೆ ಚಪ್ಪಲಿ ಹಾರ ಹಾಕಿ ಅದಕ್ಕೆ ಚಪ್ಪಲಿಲೇ ಹೊಡೆದು ಸುಟ್ಟು ಬಿಟ್ಟು ನನ್ನ ವಿರುದ್ಧ ಕೂಗಿ ಬಾಯಿ ಬಂದಂಗೆಲ್ಲ ಶಾಸಕರ ಬಗ್ಗೆ ಮಾತಾಡ್ತಾರೆ ಅಂದರೆ ಯಾವ ಬಂಡ ಧೈರ್ಯ ಅವ್ರಿಗಿರಬೇಕು ಐ ಡೋಂಟ್ ವಾಂಟ್ ಟು ನೇಮ್ ಇಟ್ ಹಿಯರ್ ನಾನು ಅದಕ್ಕೆ ಮಾನಹಾನಿ ಕಟ್ಲೆ ಹಾಕ್ತೇನೆ ಅದು ಎರಡನೇ ಮಾತು ಆದರೆ ಒಬ್ಬ ಶಾಸಕರು ಅಲ್ಲಿ ಈ ಥರ ಇಲ್ಲಿಗಲ್ ನಡೀತಾ ಇದೆ ಅದು ಡ್ರಗ್ ಮಾಫಿಯಾ ಪ್ರಾಸ್ಟಿಟ್ಯೂಷನ್ನು ಕೇಸ್ಗಳಿದ್ದಾವೆ ನಾಚಿಕೆ ಆಗಲ್ಲ ಇಸ್ ಇಟ್ ನಾಟ್ ಶೇಮ್ ಇದಕ್ಕೆ ನನ್ನನ್ನು ನೋಡ್ಕೊಳ್ತೀವಿ ಬಾ ಗಂಗಾವತಿಗೆ ಅಂತ ನಾನು ನೆಕ್ಸ್ಟ್ ವೀಕ್ ಬರ್ತೇನೆ ಆಯ್ತು ಯಾರಿಗೆ ಹೇಳೋದು ನೀವು ಅಲ್ಲ ಪತ್ರಿಕೆಯಲ್ಲಿ ಬಂದಿದ್ದು ಹೇಳ್ತೀನಿ ನನಗೆ ಎಂಟ್ರಿ ಕೊಟ್ರಿ ಈಗ ಅಲ್ಲಲ್ಲ ಅಡ ಒಂದು ಸೆಕೆಂಡ್ ಇರಿ ಒಂದು ಸೆಕೆಂಡು ಸರ್ ಅವ್ರ ಬಗ್ಗೆ ಸ್ಟ್ರೈಕ್ ಮಾಡಿರೋದು ಕಾಂಗ್ರೆಸ್ ಅವರೇ ಅವ್ರ ಬಗ್ಗೆ ಸ್ಟ್ರೈಕ್ ಮಾಡಿರೋದು ಕಾಂಗ್ರೆಸ್ ಅವರೇ ಅವ್ರನ್ನ ಬಾಯಿಗೆ ಬಂದಂಗೆ ಬೈದಿರೋದು ಕಾಂಗ್ರೆಸ್ ಅವರೇ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀನಾಥ್ ಅವರು ಅವ್ರನ್ನ ಒಬ್ಬ ಮಾನಸಿಕ ರೋಗಿ ಅಂತೇಳಿ ಅವ್ರು ಮಾತಾಡಿದ್ದಾರೆ ಯಾಕೆಂದರೆ ನೀವು ಇದನ್ನು ಹೇಳಬೇಕು ಇಲ್ಲಾಂದರೆ ನೀವು ನನ್ನ ಕಡೆ ನೋಡಿಬಿಟ್ಟು ಗಂಗಾವತಿಗೆ ಬಾ ನೋಡ್ಕೊತೀನಿ ಅಂತಂದರೆ ನಾನೇನಾದರೂ ಕರ್ದಿನ ಅಂತ ಅನ್ಕೋತಾರೆ ಅಲ್ಲ ಕಾಂಗ್ರೆಸ್ ಅವರೇ ನೀವು ಆ ಕಡೆ ನೋಡಿದ ಪುಣ್ಯ ಈ ಕಡೆ ನೋಡಿದ ನಾನು ಆ ಕಡೆ ಹೋಗ್ತಿದ್ದೆ ಸಿದ್ಧಾರ್ಥಕ್ಕೆ ಒಂದ್ನಿಮಿಷ ನೋಡೋ ನೋಡು ಇದು ಬಹಳ ಪ್ರಮುಖವಾಗಿ ಅಧ್ಯಕ್ಷ ಪೇಪರ್ ಕಟಿಂಗ್ಸ್ ಕೊಡ್ತೇನೆ ಎಸ್ ಈಸ್ ರೈಟ್ ಒಬ್ಬ ಕಾಂಗ್ರೆಸ್ ಮಾಜಿ ಎಂ ಎಲ್ ಸಿನೂ ಮಾತಾಡಿದಾನೆ ಮತ್ತು ಅದರ ಜೊತೆಗೆ ನಿಮ್ಮ ವಿತ್ ಯುವರ್ ಪರ್ಮಿಷನ್ ಕನ್ನಡಪ್ರಭ ವಾರ್ತೆ ಶಾಸಕ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಪ್ರತಿಭಟನೆ ಗಂಗಾವತಿ ತಾಲೂಕಾ ಡ್ರಗ್ಸ್ ಕೇಂದ್ರ ಅಂದಿದ ಬಗ್ಗೆ ನಿಮ್ಮ ಸಂಬಂಧಿಕರು ಪೂರ್ತಿ ಓದಂದ್ರೆ ಓದ್ತೀನಿ ಇಲ್ಲೋದ್ರಿ ಇಲ್ಲ ಇದೆ ಶಾಸಕ ಮಾಡಿದ್ದಾರೆ ಈಗ ಇಲ್ಲಿ ಏನಾಗಿದೆ ಇಲ್ಲಿ ನಕಲಿ ಕಾಂಗ್ರೆಸ್ ಅಸಲಿ ಕಾಂಗ್ರೆಸ್ ಅಲ್ಲ ಅವ್ರು ಹೇಳಿದ್ದು ಇಲ್ಲಿ ನಕಲಿ ಕಾಂಗ್ರೆಸ್ ಮತ್ತೆ ಅವ್ರ ಪಕ್ಷದವ್ರು ಸೇರಿ ನನ್ನ ವಿರುದ್ಧ ಮಾಡಿದ್ದಾರೆ ನಕಲಿ ಕಾಂಗ್ರೆಸ್
ಅಲ್ಲ ಅವರು ನಮ್ಮ ಪಾರ್ಟಿಯಲ್ಲಿ ಇಲ್ಲ ಅಲ್ಲ ಇದು ಬಹಳ ಸೀರಿಯಸ್ ಚೆನ್ನೈ ಚಂದ್ರಶೇಖರ್ ಅವರೇ ಪಾಟೀಲ್ ಅವರು ಕೂತ್ಕೊಳ್ಳಿ ಕಾಲಪ್ರಭು ಕೂತ್ಕೊಳ್ಳಿ ಅಧ್ಯಕ್ಷರೇ ಈಗ ಬೇಗ ಮುಗಿಸಿ ತಾ ವಿಚಾರ ಪ್ರಸ್ತಾವ ಮುಗಿಸಿ ಅಲ್ಲ ಮೈ ಮೈ ಡಿಮ್ಯಾಂಡ್ ಇಸ್ ಕಾಲಪ್ರಭು ಅವರೇ ನೈ ಡಿಮ್ಯಾಂಡ್ ಇಸ್ ಅಧ್ಯಕ್ಷರೇ ಕೂತ್ಕೊಳ್ಳಿ ಇವರೇ ನಾನು ಹೇಳ್ತಿದ್ದೀನಿ ಅಧ್ಯಕ್ಷರೇ ನನ್ನ ರಿಕ್ವೆಸ್ಟ್ ತಮಗೆ ಏನಂದ್ರೆ ತಮ್ಮ ಮುಖಾಂತರ ಈ ತರ ಶಾಸಕರ ಬಗ್ಗೆ ಅವಹೇಳನ ಕೊರೆ ಬೆದರಿಕೆ ಇದೆಲ್ಲ ಹಾಕೋದ್ರ ಬಗ್ಗೆ ತಕ್ಷಣವೇ ಸೂಕ್ತ ಕಾನೂನು ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದೀಗ ಒಂದು ಉತ್ತರ ಕೊಡ್ಲಿ